ତାଟା ଭିତରେ ଇନକମ୍ ନିଅନ୍ତି ଜଣା। ಪಟ್ಟಣದ ಹೃದಯ ಭಾಗವಾಗಿರುವ ಶನಿ ಮಹಾತ್ಮ ದೇವಸ್ಥಾನದ ಸರ್ಕಲ್ ಬಳಿ ಮಾನಸಿಕ ಅಸ್ವಸ್ಥ ಅನಿಲ್ ದೊಣ್ಣೆಗಳಿಂದ ಶಂಕರಪ್ಪನನ್ನು ಕೊಲೆ ಮಾಡಿದ್ದಾನ। ಮಾನಸಿಕ ಅಸ್ವಸ್ಥ ಅನಿಲ್ ಕಳೆದ 5-6 ವರ್ಷಗಳ ಹಿಂದೆ ತನ್ನ ತಂದೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ। ಈ ಕೊಲೆ ಪ್ರಕರಣದಲ್ಲಿ ಆತ 1-2 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಪುನಃ ಹೊರಗಡೆ ಬಂದಿದ್ದ। ಸೋಮವಾರ ತಡರಾತ್ರಿ ಶನಿ ಮಹಾತ್ಮ ದೇವಸ್ಥಾನದ ಬಳಿ ದೊಣ್ಣೆಯಿಂದ ಶಂಕರಪ್ಪನ ಮೇಲೆ ಹಲ್ಲೆ ಮಾಡಿದನ। ತೀವ್ರ ರಕ್ತಸ್ರಾವದಿಂದ ಶಂಕರಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದನ। ಸುದ್ದಿ ತಿಳಿದಿದ್ದ ತಕ್ಷಣವೇ ಪೊಲೀಸ್ ಸಿಪಿಐ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಪರಾಧಿ ಅನಿಲ್ನನ್ನು ವಶಕ್ಕೆ ಪಡೆದಿದ್ದಾರ। ಪಟ್ಟಣದ ಹೃದಯ ಭಾಗದಲ್ಲಿ ಈ ಘಟನೆ ನಡೆದಿದ್ದು ಜನರು ಭಯಭೀತರಾಗಿದ್ದಾರೆ। ಬೆಳಗ್ಗೆ ಬಂದಿದ್ದಾನ ರೇಷನ್ ಎಲ್ಲ ಕೊಡ್ಸಿದ ಪಾಪ ಗಂಗರತ್ನಮ್ಮ ಅವ್ರ ಮನೆಗೆ ಸೊಸೈಟಿಗೆ ಹೋಗ್ತಿದ್ವಿ ಎಲ್ಲ ರೇಷನ್ ಎಲ್ಲ ಕೊಡ್ಸಿದ ನಾನು ನನಗೆ ಎಲ್ಲ ಕೊಡಿಸಿ ಅಕ್ಕಿ ಎಲ್ಲ ತಕೊಂಡೋಗಿ ಮನೆಗೆ ಇಕ್ಕಿ ನಾನು ತರಕಾರಿ ತಿನ್ ಕಮ್ಮಿ ಅಂತ ಹೇಳಿದ್ನಣ್ಣ। ಬೆಂಗಳೂರಿಂದ ನನ್ನ ಮಗ ಬಂದ ಅಲ್ಲಿಗೆ ಹೋಗಿಡ್ವಣ ಆ ಮನೆ ತಕ್ಕೆ ಬರ್ತಾನೆ ಹೇಳೋ ದಿನ ಬಂದಂಗೆ ಅಂತ ನಾನು ಅನ್ಕೊಂಡಣ ಹಿಂಗಾಗದ। ಸಾರ್ವಜನಿಕರ ಸಹಕಾರದೊಂದಿಗೆ ಪೊಲೀಸರು ಶಂಕರಪ್ಪನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ। ಬಿಎಚ್ ತಿಮ್ಮಯ್ಯ ಇ ನ್ಯೂಸ್ ಟಿವಿ ತುಮಕೂರು।